ಹೇ ಗಾಯಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಹಿಸ್ಟರಿ ವಿಷಯದ ಹತ್ ಹತ್ತನೇ ಚಾಪ್ಟರ್ ಸೊ ಹಿಸ್ಟರಿಲಿ ನಾವು ಹತ್ತು ಚಾಪ್ಟರನ್ನು ಮುಗಿಸಿದ್ದೀವಿ ಇವತ್ತಿನ ವಿಷಯ ಯಾವುದು ಅಂದರೆ ವಿಶ್ವದ ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯ ಸೊ ಗಾಯ್ಸ್ ವಿಜಯನಗರಕ್ಕೆ ಪರ್ಷಿಯಾದಿಂದ ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ ಬರ್ತಾನೆ ಅವನು ವಿಜಯನಗರದ ಬಗ್ಗೆ ಇಂತಹ ಸಾಮ್ರಾಜ್ಯವನ್ನು ನಾನು ಕಂಡಿಲ್ಲ ಕೇಳಿಲ್ಲ ಮತ್ತು ನೋಡಿಲ್ಲ ಅಂತ ವರ್ಣನೆ ಮಾಡ್ತಾನೆ ಇವತ್ತಿನ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ವಿಡಿಯೋನ ಎಂಟು ತನಕ ನೋಡಿ ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಇನ್ನೊಂದಂದರೆ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಸ್ಟರಿ ವಿಷಯದ ಎಲ್ಲ ವಿಡಿಯೋದ ಲಿಂಕ್ ಇರುತ್ತೆ ವಿಜಯನಗರದ ಸ್ಥಾಪನೆ ಹೇಗಾಯಿತು ನಾವು ತುಂಬ ಕಡೆ ಕೇಳಿದ್ದೀವಿ ಬೇಟೆ ನಾಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಯಿತು ಅದು ಇದು ಅಂತ ಇದು ಕಟ್ಟುಕತೆ ಅಂತ ಇತಿಹಾಸ ಬುಕ್ಸಲ್ಲೇ ಇದೆ ಸೊ ರಿಯಲ್ಲಾಗಿ ವಿಜಯನಗರ ಸ್ಥಾಪನೆ ಹೇಗಾಯಿತು ಶೃಂಗೇರಿಯ ಶಾರದಾ ಪೀಠದ ಹನ್ನೆರಡನೇ ಪೀಠಾಧಿಪತಿ ವಿದ್ಯಾರಣ್ಯರ ಸಿಟ್ಟಿನಿಂದ ನಿರ್ಮಾಣವಾದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ದೆಹಲಿಯ ಮಹಮ್ಮದ್ ಬಿನ್ ತುಗ್ಲಕ್ ಇವನ ಸೇನೆಯಲ್ಲಿ ಅಶ್ವಾರೋಹಿಗಳಾಗಿದ್ದ ಇಬ್ಬರು ಯುವಕರು ಹೇಮಕೂಟಕ್ಕೆ ಹೇಮಕೂಟ ಅಂದರೆ ವಿದ್ಯಾರಣ್ಯರು ಇದ್ದ ಸ್ಥಳ ಹೇಮಕೂಟಕ್ಕೆ ಬಂದು ಆಶ್ರಯವನ್ನು ಕೇಳ್ತಾರೆ ಸೊ ವಿದ್ಯಾರಣ್ಯರ ಆಶ್ರಯವನ್ನು ಕೇಳುತ್ತಾ ಬಂದ ಇಬ್ಬರು ಯುವಕರು ಯಾರು ಅಂದರೆ ಇವರು ಕಂಪ್ಲಿಯನ್ನು ಆಳುತ್ತಿದ್ದ ಕಂಪಿಲರಾಯನ ಸಂಬಂಧಿಗಳು ಮಹಮ್ಮದ್ ಬಿನ್ ತುಗ್ಲಕ್ ಕಂಪ್ಲಿಯ ಮೇಲೆ ದಾಳಿ ಮಾಡಿ ಗೆದ್ದಾಗ ಈ ಇಬ್ಬರು ಯುವಕರನ್ನು ಕರೆದುಕೊಂಡು ಹೋಗಿ ತನ್ನ ಸೈನ್ಯಕ್ಕೆ ಸೇರಿಸಿಕೊಳ್ತಾನೆ ಮತ್ತು ಮತಾಂತರ ಮಾಡ್ಕೊಳ್ತಾನೆ ಈ ಯುವಕರು ವಿದ್ಯಾರಣ್ಯರ ಬಳಿ ಬಂದು ಆಶ್ರಯವನ್ನು ಕೇಳ್ತಾರೆ ಸೊ ಮೊದಲೇ ಹೇಳಿದಾಗೆ ವಿದ್ಯಾರಣ್ಯರ ಸಿಟ್ಟಿನಿಂದ ನಿರ್ಮಾಣವಾದ ಸಾಮ್ರಾಜ್ಯ ವಿಜಯನಗರ ಅಂತ ಹೇಳಿದೆ ಸೊ ಅವರಿಗೆ ಸಿಟ್ಟು ಏನಕ್ಕಿತ್ತು ಅಂದರೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಬಗ್ಗೆ ಮೊದಲೇ ಸಿಟ್ಟಾಗಿದ್ದ ವಿದ್ಯಾರಣ್ಯರು ಈ ಯುವಕರಿಗೆ ಆಶ್ರಯವನ್ನು ನೀಡ್ತಾರೆ ಮತ್ತು ಇವರನ್ನೊಳಗೊಂಡ ಒಂದು ಯೋಜನೆಯನ್ನು ರೂಪಿಸ್ತಾರೆ ಆ ಯೋಜನೆ ಏನು ಅಂದರೆ ಆನೆಗುಂದಿಯನ್ನು ವಶಪಡಿಸಿಕೊಂಡು ಆಳುತ್ತಿದ್ದ ಮಲ್ಲಿಕ್ ನಾಯಕ್ ಇವನು ಮೊಹಮ್ಮದ್ ಬಿನ್ ತುಗ್ಲಕ್ ಕಡೆಯವನು ಇವನ ಮೇಲೆ ದಾಳಿ ಮಾಡಿ ಆನೆಗುಂದಿಯನ್ನು ವಶಪಡಿಸ್ಕೊಳ್ತಾರೆ ಮತ್ತು ಗೆಲ್ತಾರೆ ಸೊ ಈ ಆನೆಗುಂದಿಗೆ ವಿದ್ಯಾರಣ್ಯರು ವಿಜಯನಗರ ಎಂದು ಹೆಸರನ್ನು ಇಡ್ತಾರೆ ವಿಡಿಯೋ ಶುರುವಿಂದಲೂ ಕೂಡ ಇಬ್ಬರು ಯುವಕರು ಇಬ್ಬರು ಯುವಕರು ವಿದ್ಯಾರಣ್ಯರ ಬಳಿ ಬಂದು ಆಶ್ರಯವನ್ನು ಕೇಳ್ತಾರೆ ಅಂತ ಹೇಳ್ತಿದ್ವಿ ಈ ಇಬ್ಬರು ಯುವಕರು ಯಾರು ಅಂದರೆ ಇವರೇ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಅಕ್ಕಾಬುಕ್ಕರು ಬುಕ್ಕರು ಸೊ ಇವಾಗ ನಿಮಗೆ ಈ ಸ್ಟೋರಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇವರ ಗುರುಗಳು ವಿದ್ಯಾರಣ್ಯರು ಇವರ ಮೊದಲ ರಾಜಧಾನಿ ಆನೆಗುಂದಿ ಇದಾದ ನಂತರ ಇವರ ರಾಜಧಾನಿಯನ್ನು ವಿಜಯನಗರಕ್ಕೆ ವರ್ಗಾವಣೆ ಮಾಡ್ತಾರೆ ವಿಜಯನಗರ ತುಂಗಭದ್ರಾ ನದಿಯ ದಡದಲ್ಲಿದೆ ವಿಜಯನಗರವನ್ನು ಟೋಟಲಿ ನಾಲ್ಕು ವಂಶಗಳು ಆಳ್ವಿಕೆಯನ್ನು ಮಾಡ್ತವೆ ಯಾವ ಯಾವುವು ಅಂದರೆ ಮೊದಲನೇದಾಗಿ ಆಳ್ವಿಕೆ ಮಾಡೋದು ಸಂಗಮ ವಂಶ ಇದರ ಕಾಲ ಯಾವಾಗ ಅಂದರೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದರವರೆಗೆ ಸಂಗಮ ವಂಶ ವಿಜಯನಗರವನ್ನು ಆಳ್ವಿಕೆ ಮಾಡುತ್ತೆ ಸಂಗಮ ವಂಶ ಆದ ನಂತರ ಬರೋದು ಎರಡನೇದು ಸಾಳುವ ವಂಶ ಇದು ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದರವರೆಗೆ ಆಳ್ವಿಕೆಯನ್ನು ಮಾಡುತ್ತೆ ಇದಾದ ನಂತರ ತುಳುವ ವಂಶ ಬರುತ್ತೆ ವಿಜಯನಗರದಲ್ಲೇ ಅತ್ಯಂತ ಪ್ರಸಿದ್ಧವಾದ ವಂಶ ಅಂದರೆ ತುಳುವ ವಂಶ ಏನಕ್ಕೆ ಅಂದರೆ ಇದರ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ ಇದರ ಕಾಲ ಯಾವುದು ಅಂದರೆ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಅರವತ್ತ ಏಳು ಸೊ ಕೊನೆಯ ವಂಶ ಅರವಿಡು ವಂಶ ಇದು ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತಾರರ ಒಳಗೆ ಆಳ್ವಿಕೆಯನ್ನು ಮಾಡುತ್ತೆ ಸೊ ಒಂದೊಂದಾಗಿ ಸಪ್ರೇಟಾಗಿ ವಂಶಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಸಂಗಮ ವಂಶ ಇದರ ಕಾಲ ಮತ್ತೊಮ್ಮೆ ಹೇಳ್ತೀನಿ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದರವರೆಗೆ ಸಂಗಮ ವಂಶ ಆಳ್ವಿಕೆ ಮಾಡುತ್ತೆ ವಿಜಯನಗರ ಸಾಮ್ರಾಜ್ಯವನ್ನು ಅತ್ಯಂತ ಹೆಚ್ಚು ಅವಧಿಗೆ ಆಳಿದ ವಂಶ ಯಾವುದು ಅಂದರೆ ಸಂಗಮ ವಂಶ ಇದರ ಸ್ಥಾಪಕ ಒಂದನೇ ಹರಿಹರ ಒಂದನೇ ಹರಿಹರ ಈತ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಐವತ್ತಾರರವರೆಗೆ ವಿಜಯನಗರದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಈತ ಹೊಯ್ಸಳರ ಪ್ರದೇಶವನ್ನು ವಶಪಡಿಸಿಕೊಂಡು ರಾಜ್ಯವನ್ನು ವಿಸ್ತೀರ್ಣ ಮಾಡ್ತಾನೆ ಬಾದಾಮಿಯ ಶಾಸನದಲ್ಲಿ ಇವನ ರಾಜ್ಯ ವಿಸ್ತೀರ್ಣದ ಬಗ್ಗೆ ಮಾಹಿತಿ ಇದೆ ಇವನನ್ನು ವೇದ ಮಾರ್ಗ ಎಂದ ಕರಿತಿರ್ತಾರೆ ಅಂದರೆ ಇವನ ಬಿರುದು ವೇದ ಮಾರ್ಗ ಸ್ಥಾಪನಾಚಾರ್ಯ ಒಂದನೇ ಬುಕ್ಕರಾಯ ಇವನು ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಇವನಿಗೆ ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರಿದಿರುತ್ತೆ ಇವನು ರಾಜಧಾನಿಯನ್ನು ಸ್ಪೆಲ್ ತಪ್ಪಾಗಿದೆ ಇವನು ರಾಜಧಾನಿಯನ್ನು ವಿಜಯನಗರವನ್ನಾಗಿ ಮಾಡಿಕೊಳ್ತಾನೆ ಇವನ ಕಾಲದಲ್ಲಿ ಗಂಗಾದೇವಿ ಮಧುರ ವಿಜಯ ಎಂಬ ಕೃತಿಯನ್ನು ರಚಿಸ್ತಾಳೆ ಸೊ ನೆಕ್ಸ್ಟ್ ಬರೋದು ಎರಡನೇ ಹರಿಹರ ಇವನ ಕಾಲ ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನ್ನೂರ ನಾಲ್ಕು ಇವನು ಮಹಾರಾಜಾದಿರಾಜ ಹಾಗೂ ರಾಜಪರಮೇಶ್ವರ ಎಂಬ ಬಿರುದನ್ನು ಹೊಂದಿರ್ತಾನೆ ಇವನನ್ನು ಕರ್ನಾಟಕ ವಿದ್ಯಾವಿಲಾಸ ಎಂದು ಕೂಡ ಕರಿತಿರ್ತಾರೆ ಸೊ ಕರ್ನಾಟಕ ವಿದ್ಯಾವಿಲಾಸ ಯಾರು ಅಂದರೆ ಎರಡನೇ ಹರಿಹರ ಒಂದನೇ ದೇವರಾಯ ಸಾವಿರದ ನಾನ್ನೂರ ಆರರಿಂದ ಸಾವಿರದ ನಾನ್ನೂರ ಇಪ್ಪತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಇವನ ವಿಶೇಷತೆ ಅಂದರೆ ಇವನು ಹರಿಹರದ ಹತ್ತಿರ ಹರಿದ್ರಾ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾನೆ ಇವನ ಆಸ್ಥಾನಕ್ಕೆ ಇಟಲಿಯ ಪ್ರವಾಸಿಗ ನಿಕೋಲೊ ಕಾಂಟೆ ಭೇಟಿ ನೀಡ್ತಾನೆ ಸೊ ನಿಕೋಲೊ ಕಾಂಟೆ ಯಾರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಅಂದರೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ಆ್ಯಂಡ್ ಹರಿದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿದವನು ಯಾರು ಅಂದರೆ ಒಂದನೇ ದೇವರಾಯ ಒಂದನೇ ದೇವರಾಯ ಆದಮೇಲೆ ಬರೋದು ಎರಡನೇ ದೇವರಾಯ ಇವನ ಕಾಲ ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕರಿಂದ ಸಾವಿರದ ನಾನ್ನೂರ ನಲವತ್ತ ಆರು ಇವನನ್ನು ಪ್ರೌಢ ದೇವರಾಯ ಅಂತ ಕೂಡ ಕರೀತಾರೆ ಈತ ಮುಸ್ಲಿಮರಿಗೆ ಸೈನ್ಯದಲ್ಲಿ ಅವಕಾಶವನ್ನು ನೀಡ್ತಾನೆ ಈತನಿಗೆ ಗಜಬೇಟೆಕಾರ ಎಂಬ ಬಿರುದಿರುತ್ತೆ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಈ ಅಬ್ದುಲ್ ರಜಾಕೇ ಹೇಳೋದು ವಿಜಯನಗರ ಸಾಮ್ರಾಜ್ಯದ ಥರ ಸಾಮ್ರಾಜ್ಯವನ್ನು ನಾನು ಕಂಡಿಲ್ಲ ಮತ್ತು ಕೇಳಿಲ್ಲ ಮತ್ತು ನೋಡಿಲ್ಲ ಅಂತ ಹೇಳ್ತಾನೆ ಹಜಾರ ರಾಮಸ್ವಾಮಿ ದೇವಾಲಯವನ್ನು ಎರಡನೇ ದೇವರಾಯ ಕಟ್ಟಿಸ್ತಾನೆ ಸೊ ಇವನ ಮುಖ್ಯ ಪಾಯಿಂಟ್ಸ್ ಯಾವುದು ಅಂದರೆ ಮುಸ್ಲಿಮರಿಗೆ ಸೈನ್ಯದಲ್ಲಿ ಅವಕಾಶವನ್ನು ನೀಡಿದವನು ಎರಡನೇ ದೇವರಾಯ ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಕಾಲದಲ್ಲಿ ವಿಜಯನಗರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಸೊ ಎರಡನೇ ವಂಶ ಸಾಳುವ ವಂಶ ಈ ವಂಶದ ಕಾಲ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದು ವಿಜಯನಗರ ಸಾಮ್ರಾಜ್ಯವನ್ನು ಅತ್ಯಂತ ಕಡಿಮೆ ಅವಧಿಗೆ ಆಳಿದ ವಂಶ ಯಾವುದು ಅಂದರೆ ಸಾಳುವ ವಂಶ ಇದರ ಸ್ಥಾಪಕ ಸಾಳುವ ನರಸಿಂಹ ನಾಯಕ ಈ ವಂಶದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ವಿಜಯನಗರ ಸಾಮ್ರಾಜ್ಯದ ತನ್ನ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ್ದು ತುಳುವ ವಂಶ ಈ ವಂಶದ ಕಾಲ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಎಪ್ಪತ್ತು ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕಿ ಹಾರಿಸಿದ ಮನೆತನ ಇದು ಇದರ ಸ್ಥಾಪಕ ಯಾರು ಅಂದರೆ ತುಳುವ ವೀರ ನರಸಿಂಹ ಈ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ನಮ್ಮ ಭಾರತ ಇತಿಹಾಸದ ಬಲಿಷ್ಠ ಅರಸರಗಳಲ್ಲಿ ಶ್ರೀಕೃಷ್ಣ ದೇವರಾಯರು ಕೂಡ ಒಬ್ಬರು ಇವರ ಕಾಲ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತ ಒಂಬತ್ತು ಶ್ರೀಕೃಷ್ಣ ದೇವರಾಯರ ಮಂತ್ರಿ ಯಾರು ಅಂದರೆ ಸಾಳ್ವ ತಿಮ್ಮರಸ ಆ್ಯಂಡ್ ಗುಲ್ಬರ್ಗಾ ಕದನದಲ್ಲಿ ಬೀದರ್ನ ಅಮೀದ್ ಬರೀದ್ನನ್ನು ಅಮೀರ್ ಬರೀದ್ನನ್ನು ಸೋಲಿಸಿ ವಲೀವುಲ್ಲಾನನ್ನು ಬಿಡುಗಡೆಗೊಳಿಸಿ ಅವನನ್ನು ಸಿಂಹಾಸನದಲ್ಲಿ ಕೂರಿಸ್ತಾರೆ ಸೊ ಇದಕ್ಕಾಗಿ ಇವರಿಗೆ ಇವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೊಡ್ತಾರೆ ಪೋರ್ಚುಗೀಸ್ನ ವೈಸ್ರಾಯ್ ಅಲ್ಬಿಕರ್ಕಿಗೆ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನ ಮತ್ತು ಕ್ರಿಸ್ತ ಶಕ ಐನೂರ ಹತ್ತರಲ್ಲಿ ಜಾವೂರಿನ ದೊರೆಯಿಂದ ಕ್ಯಾಲಿಕಟ್ಟನ್ನು ಬಿಡಿಸಿ ಕೊಡಿಸಿ ಭಟ್ಕಳದಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ನಿರ್ಮಾಣ ಮಾಡ್ತಾರೆ ಪೋರ್ಚುಗೀಸ್ನ ರಾಯಭಾರಿಗಳಾದ ಡೆಮಿಂಗೊ ಫಯಾಸ್ ಮತ್ತು ಬಾರ್ಬೋಸಾ ಶ್ರೀಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ ಶ್ರೀಕೃಷ್ಣ ದೇವರಾಯ ತನ್ನ ತಾಯಿಯ ಹೆಸರಲ್ಲಿ ನಾಗಲಾಪುರ ಎಂಬ ನಗರವನ್ನು ನಿರ್ಮಿಸ್ತಾರೆ ಇದು ಪ್ರಸ್ತುತ ಇದನ್ನು ಹೊಸಪೇಟೆ ಎಂದು ಕರೀತಾರೆ ಶ್ರೀಕೃಷ್ಣ ದೇವರಾಯನಿಗೆ ಆಂಧ್ರ ಭೋಜ ಎಂಬ ಬಿರುದಿರುತ್ತೆ ಇವನ ಆಸ್ಥಾನದಲ್ಲಿ ಪೋರ್ಚುಗೀಸ್ನ ಇಂಜಿನಿಯರ್ ಡಾಲಾವೇಸ್ ಎಂಬುವನ್ ಇರ್ತಾನೆ ವಿಡಿಯೋದಲ್ಲಿ ಆದಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಗೆ ಸಾರಿ ಕ್ಷಮೆ ಇರಲಿ ಶ್ರೀಕೃಷ್ಣ ದೇವರಾಯನ ಆಧ್ಯಾತ್ಮಕ ಮತ್ತು ರಾಜಕೀಯ ಗುರುಗಳು ವ್ಯಾಸರಾಯರು ಆ್ಯಂಡ್ ಶ್ರೀಕೃಷ್ಣ ದೇವರಾಯನ ಕೃತಿಗಳು ಯಾವುವು ಅಂದರೆ ಪ್ರಮುಖ ಕೃತಿಗಳು ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ರಸಮಂಜರಿ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಶ್ರೀಕೃಷ್ಣ ದೇವರಾಯ ಮರಣ ಹೊಂತಾರೆ ಇವರ ಸಮಾಧಿ ಆನೆಗುಂದಿಯಲ್ಲಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆಯುವಂತಹ ಅತ್ಯಂತ ಪ್ರಮುಖ ಘಟನೆ ಅಂದರೆ ಅದು ತಾಳಿಕೋಟೆ ಕದನ ಇದನ್ನು ರಕ್ಕಸ ತಂಗಡಿ ಕದನ ಅಂತ ಕೂಡ ಕರೀತಾರೆ ಇದು ಯಾವಾಗ ನಡೆಯುತ್ತೆ ಅಂದರೆ ಸಾವಿರದ ಐನೂರ ಅರವತ್ತ ಐದರಲ್ಲಿ ತಾಳಿಕೋಟೆ ಕದನ ನಡೆಯುತ್ತೆ ಯಾರ್ಯಾರ ನಡುವೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ನಾಲ್ಕು ಶಾಯಿ ಮನೆತನಗಳು ಒಂದು ಗೂಡಿ ಯುದ್ಧವನ್ನು ಮಾಡ್ತವೆ ಆ ನಾಲ್ಕು ಮನೆತನಗಳು ಯಾವುವು ಅಂದರೆ ಅಹಮದ್ ನಗರ ಬಿಜಾಪುರ ಗೋಲ್ಕಂಡ ಮತ್ತು ಬೀದರ್ ಈ ನಾಲ್ಕು ಮನೆತನಗಳು ಇದರ ನಾಯಕತ್ವವನ್ನು ಹುಸೇನ್ ನಿಜಾಮ್ ವಹಿಸಿರ್ತಾನೆ ಈ ಕಡೆ ವಿಜಯನಗರದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿರ್ತಾನೆ ತಾಳಿಕೋಟೆಯುದ್ಧ ಪ್ರಾರಂಭವಾದ ನಂತರ ವಿಜಯನಗರ ಸೈನ್ಯದಲ್ಲಿದ್ದಂತಹ ಮುಸ್ಲಿಂ ಸೈನ್ಯದ ನಾಯಕನಾದ ಗಿಲಾನಿ ಸಹೋದರರು ತಮ್ಮ ಪಕ್ಷವನ್ನು ಬದಲಿಸ್ತಾರೆ ಹುಸೇನ್ ನಿಜಾಮ್ ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸ್ತಾನೆ ಇದನ್ನು ನೋಡಿದ ವಿಜಯನಗರದ ಸೈನಿಕರು ರಣರಂಗದಿಂದ ಓಡಿ ಹೋಗ್ತಾರೆ ಸೊ ಹೀಗೆ ತುಳುವ ವಂಶ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ವಿಜಯನಗರವನ್ನು ಆಳಿದ ಕೊನೆಯ ವಂಶ ಅರವಿಡು ವಂಶ ಇದರ ಕಾಲ ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತ ಆರು ಇದನ್ನು ಸ್ಥಾಪನೆ ಮಾಡಿದವರು ತಿರುಮಲ ರಾಯ ಇದರ ರಾಜಧಾನಿ ಪೆನಗೊಂಡ ಸೊ ಈ ವಂಶದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಒಂದು ನಾಲ್ಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂದರೆ ಸೊ ಈ ಆಡಳಿತದಲ್ಲಿ ಅರಸ ಆಡಳಿತದ ಆಗಿದ್ದ ಮತ್ತು ನ್ಯಾಯಾಂಗದ ಪರಮಾಧಿಕಾರ ರಾಜನ ಬಳಿ ಇರುತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಗ್ರಾಮ ಸಭೆಗಳು ಅಸ್ತಿತ್ವದಲ್ಲಿ ಇದ್ದವು ಸೊ ವಿಜಯನಗರ ಸಾಮ್ರಾಜ್ಯದ ಆದಾಯದ ಮೂಲ ಯಾವುದು ಅಂದರೆ ಭೂ ಕಂದಾಯ ಆ್ಯಂಡ್ ನಗದು ರೂಪದಲ್ಲಿ ಕಂದಾಯವನ್ನು ವಸೂಲು ಮಾಡುತ್ತಿದ್ದ ಕಂದಾಯವನ್ನು ಸುವರ್ಣರಾಯ ಅಂತ ಕರಿತಿದ್ರು ಸೊ ಗ್ರಾಮ ಸಭೆ ಇತ್ತು ಆ್ಯಂಡ್ ಭೂಕಂದಾಯ ವಿಜಯನಗರದ ಮುಖ್ಯ ಆದಾಯ ಆಗಿತ್ತು ನಗದು ರೂಪದ ಆದಾಯವನ್ನು ಸುವರ್ಣರಾಯ ಅಂತ ಸೊ ಗೈಸ್ ಇವತ್ತಿನ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸಾಧ್ಯ ಆದರೆ ನಾವು ಮೆನ್ಷನ್ ಮಾಡಿರುವಂಥ ಪಾಯಿಂಟ್ಸ್ಗಳನ್ನ ಪಟ್ಟಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಸಾಧ್ಯ ಆದರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ವೀಡಿಯೋದ ಲಿಂಕನ್ನು ಶೇರ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಸ್ಟರಿ ವಿಷಯದ ಬಾಕಿ ಒಂಬತ್ತು ವಿಡಿಯೋಗಳ ಲಿಂಕ್ ಇದೆ ಯಾರು ವಿಡಿಯೋನ ನೋಡಿಲ್ಲ ಬಾಕಿ ವಿಡಿಯೋಗಳನ್ನ ಆ ಲಿಂಕ್ ಮುಖಾಂತರ ಬೇರೆ ವಿಡಿಯೋಗಳನ್ನ ನೋಡಿ ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಸಲಹೆ ಕೊಡಬೇಕು ಅನಿಸಿದ್ರೆ ನಮಗೆ ಅಥವಾ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್